ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಅಡವು ಮೀನು ಫ್ರೈ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಬನ್ನಿ ತಯಾರು ಮಾಡೋಣ. ತಗೊಂಡಿದ್ದೇನೆ ನೋಡಿ, ಮಸಾಲೆ ಮಾಡೋಕ್ಕೆ ನಾನಿಲ್ಲಿ 6 ಉದ್ದ ಮೆಣಸು ತಗೊಂಡಿದ್ದೇನೆ, ಫ್ರೈ ಮಾಡ್ಕೊಳ್ವ. 4 ಗಿಡ್ಡೆ ಮೆಣಸಿದೆ, ಆಮೇಲೆ 1/2 ಸ್ಪೂನ್ ನಾನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ, 1/4 ಸ್ಪೂನಷ್ಟು ಜೀರಾ, 1 ಫುಲ್ ಸ್ಪೂನ್ ತಗೊಂಡಿದ್ದೇನೆ ನಾನು ಅರಿಶಿನ ಪೌಡರ್, ಸಣ್ಣ ಅಡಿಕೆಯಷ್ಟು ಹುಳಿ ತಗೋತಾ ಇದ್ದೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವುಗಳನ್ನೆಲ್ಲ ನಾವು ಮಸಾಲೆ ಮಾಡಿಕೊಂಡು ಇದಕ್ಕೆ ಹಚ್ಕೊಂಡು ಸ್ವಲ್ಪ ಒಂದು 15 ಮಿನಿಟ್ಸ್ ಇಟ್ಟು ಮತ್ತೆ ಫ್ರೈ ಮಾಡುವ. ತೋರಿಸ್ತೇನೆ, ಹಚ್ತಾ ಇದ್ದೇನೆ ನೋಡಿ. ನಾವೇನು ಸಣ್ಣ ಸಣ್ಣ ಭಾಗ ಮಾಡ್ಕೋತೀವಲ್ವ, ಅದಕ್ಕೊಳ್ಳೆ ಚೆನ್ನಾಗಿ ಇದನ್ನು ಹಚ್ಕೊಳ್ಬೇಕು. ಉಪ್ಪು ಎಲ್ಲ ಹಾಕ್ಕೊಂಡಿದ್ದೇನೆ, ಉಪ್ಪು ಸರಿಯಾಗಿದೆ. ಸ್ವಲ್ಪ ಒಂದು 15 ಮಿನಿಟ್ಸ್ ಇಟ್ಟು ಮತ್ತೆ ರವೆ ಫ್ರೈ ಮಾಡ್ಕೊಳ್ಳುವ. ರವೆ ಹಚ್ಕೊಂಡು ಒಂದು 15 ಮಿನಿಟ್ಸ್ ಒಂದು ಮುಚ್ಚಿಡ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡ್ಕೊಳ್ಳೋ ನೋಡಿ. ನಾನಿಲ್ಲಿ ಸಿಮೋನಿನ ತೊಗೊಂಡಿದ್ದೇನೆ, ಚಿರೋಟಿ ರವೆ, ತುಂಬ ನೈಸ್ ಆಗಿದೆ, ಫೈನ್ ಆಗಿದೆ ಇದು. ಇದನ್ನು ಡಿಪ್ ಮಾಡಿಕೊಂಡು ಫಿಶನ್ನು ಫ್ರೈ ಮಾಡ್ಕೊಳ್ಳೋ. ಈ ರವೆ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಕೆಲವರು ಖಾಲಿ ಮೆಣಸಿನ ಹುಡಿ ಮತ್ತು ಅರಿಶಿನ ಹುಡಿ ಹಾಕ್ಕೊಂಡು ಹಲ್ದಿ ಪೌಡರ್ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾರೆ, ಮಸಾಲ ಮಾಡ್ಕೊಳ್ತಾರೆ. ಅದಕ್ಕಿಂತ ಇದೆಲ್ಲ ಹುಳಿಯೆಲ್ಲ ಸ್ವಲ್ಪ ಹಾಕಿದರೆ ರುಚಿಯಾಗಿರುತ್ತೆ. ಫ್ರೈ ಆಗಲಿ. ಫ್ರೈ ಆಯಿತು, ತಿಂತಾ ಇದ್ದೇನೆ ನೋಡಿ. ಸರ್ವ್ ಮಾಡುವ ಇನ್ನು ಆಯ್ತು ನೋಡಿ. ಅಡವು ಫ್ರೈ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಟ್ಟೆ ಅಲ್ಲ, ನೀವು ಟ್ರೈ ಮಾಡಿ. ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.